ಸಾಹೇಬ್ರೆ, ನಿಮ್ ಸಪೋರ್ಟ್ ನನ್ನ ಜೀವಮಾನದಲ್ಲಿ ಯಾವತ್ತು ಮರೆಯೋದಿಲ್ಲ. ಇದೇನ್ ಸಪೋರ್ಟ್ ರೀ ಸಾಹೇಬ್ರ, ನಿಮಗ್ ನಾವ್ ಅದೇವು, ನಮಗ್ ನೀವ್ ಅದೇರಿ. ಅವತ್ತು ನೀವು ರಂಗರಾಜ್ ಅವರಿಗೆ ನನ್ನ ಮೀಟ್ ಮಾಡಿಸಿರ್ಲಿಲ್ಲ ಅಂದ್ರೆ ಈ ಎತ್ತರ ಸ್ಥಾನಕ್ಕೆ ಬೆಳಿತಿರ್ಲಿಲ್ಲರಿ. ರಾಜಕೀಯ ಅಧಿಕಾರ ಎರಡೂ ಶಾಮಿಲಾದ್ರೆ ಯಾರು ಏನ್ ಮಾಡಕ್ಕಾಗಲ್ಲ. ಏನಂತೀರಿ? ಸತ್ಯವಾದ ಮಾತು. ನಮಸ್ಕಾರ ದಣೆ. ಏನು ರೆಡಿ? ಇಲ್ಲಿವರೆಗೂ ಯಾಕೋ ಬಂದೆ? ಅದೇ ನಿಮ್ಗೆ ಆ ವಿಷಯ ಹೇಳೋಣ ಅಂತ ಬಂದೆ. ಅರೆ ಸಾಹೇಬ್ರು. ಏನ್ ಸಾಹೇಬ್ರೆ ನೀವಿಲ್ಲಿ? ರೆಡ್ಡಿ, ಸಾಹೇಬ್ರು ಬಂದು ಇಲ್ಲಿ ಕೂತಿರೋ ವಿಚಾರ ಹೊರಗಡೆ ಎಲ್ಲೂ ಬಾಯ್ ಬಿಡ್ಬೇಡ. ನೀನು ನಾನ್ ನೀವ್ ಸಾಕಿದ್ ನಾಯಲ್ವಾ ದಣಿ, ಎಲ್ಲಾದ್ರೂ ಹೇಳ್ತೀನ. ಸಾಹೇಬ್ರೆ ತಪ್ಪ ತಿಳ್ಕೊಬೇಡಿ, ಊರ್ನಾಗ ಎಲೆಕ್ಷನ್ ಅಂತ ಎಲ್ಲಾರು ಕಚ್ಚಾಡ್ಕೊಂಡ್ ಸಾಯ್ತಾವ್ರೆ. ನೀವ್ ಬಂದು ಇಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದೀರಿ. ರಾಜಕೀಯದವ್ರು ಎಲ್ರು ನಮ್ಗೆ ಬೇಕಪ್ಪ. ಯಾರು ಯಾವಾಗ ಯಾವ ಪೊಸಿಷನ್ ಬರ್ತಾರಂತ ಹೇಳಕ್ಕಾಗೋದಿಲ್ಲ. ಇಂಥ ಟೈಮ್ನಾಗ ಈ ಊರಾಗಿದ್ದ ಯಾರ ಮೇಲಾರ ಕ್ರಮ ತಗೊಂಡ್ರ ಬೇರೆದವರು ಬೇಜಾರು ಮಾಡ್ಕೋತಾರೆ, ಹೌದಿಲ್ಲ? ಹೆಂಗೋ ಹೊಸ ಪ್ರಾಣಿ ಎಸ್ ಐ ಅಂತ ರಿಪೋರ್ಟ್ ಮಾಡ್ಕೊಂಡಿದೆ. ನಮ್ಮ ಸಾಹೇಬರು ಟ್ರೈನಿಂಗ್ ಅಂತ ಅವನ ಹತ್ರ ಸುಳ್ಳು ಹೇಳಿ ಅವನೊಬ್ಬನ್ನೇ ಅಲ್ಲಿ ಬಿಟ್ಟು ನಮ್ಮ ಜೊತೆ ಬಂದಿಲ್ಲಿ ಕೂತಿದ್ದಾರೆ. ದೊಡ್ಡವರು ದೊಡ್ಡ ಮನ್ಸು ಮಾಡಿದ್ದಾರೆ. ಅದು ಸರಿ, ಎಲೆಕ್ಷನ್ ಪ್ರಚಾರ ಹೆಂಗೈತೆ? ಅದನ್ನ ನಿಮ್ ತವ ಹೇಳೋಣ ಅಂತ ಬಂದೆ ದಣಿ. ಆ ನಾರಾಯಣ್ ಸ್ವಾಮಿ ಮತ್ತೆ ಅವ್ನ ಕಡೆಯವರು ನನ್ನ ಹಿಂದೆ ಬಿದ್ದವ್ರೆ, ಅವ್ರ ಪರವಾಗಿ ಪ್ರಚಾರ ಮಾಡ್ಬೇಕಂತೆ. ಹಣ ಎಂಡ ಹೆಣ್ಣು ಎಲ್ಲ ಕೊಡ್ತೀನಿ ಅಂತ ತಲೆ ತಿಂತವ್ರೆ, ನಾನು ಆಗಲ್ಲ ಅಂತ ಹೇಳಿ ಬಂದ್ಬಿಟ್ಟೆ. ಆದ್ರೆ ನಮ್ಮವ್ರನ್ನ ಮಿಗ್ದವ್ರನ್ನ ಹಿಂಗೆ ಹಿಡ್ದಾಕಲ್ಲ ಅಂತ ಏನ್ ಗ್ಯಾರಂಟಿ? ಹಂಗಾದ್ರೆ ನೀವು ಗೆಲ್ಲದ ಹೆಂಗೆ ದಣಿ? ನೋಡಿ ಸಾಹೇಬ್ರೆ, ನಮ್ ಭೀಮಾ ರೆಡ್ಡಿ ನನ್ಗೆ ರೈಟ್ ಹ್ಯಾಂಡ್ ಇದ್ದಂಗೆ, ಅವನೇ ಎಗರ್ಸಕ್ ನೋಡ್ತಾ ಇದಾರೆ ನಮ್ಮ ಎದುರಾಳಿಗಳು. ಅದೇನ್ ಮಾತು ಅಂತ ಆಡ್ತೀರ ಸುಮ್ಕಿರಿ ದಣಿ? ಯಾವನ್ನು ಈ ಭೀಮಾ ರೆಡ್ಡಿ ನಾರ್ಸಕ್ ಆಗಕ್ಕಿಲ್ಲ. ಆ ನನ್ ಮಕ್ಕಳಿಗೆಲ್ಲ ಬುದ್ಧಿ ಕಲಿಸ್ತಾ ಇದ್ರೆ ಈ ಭೀಮಾ ರೆಡ್ಡಿ ಬದುಕಿದ್ದು ಸತ್ತಂಗೆ. ನೀನ್ ಏನ್ ಹೇಳ್ದೆ ಹೇಳು, ಒಂದ್ಸ ರಿಪೀಟ್ ಮಾಡು. ಬದುಕಿದ್ದು ಸತ್ತಂಗೆ ಅಂದೆ. ನೋಡಪ್ಪ, ನಿಮ್ ದನಿ ರಂಗರಾಜ್ ಸಾಹೇಬ್ರು ಈ ಎಲೆಕ್ಷನ್ ಗೆಲ್ಬೇಕಂದ್ರೆ ನೀನ್ ಸಾಯಕಬೇಕು. ಅಯ್ಯೋ ದೇವ್ರೆ, ನನ್ ಸಾಯಿಸೋ ಬುದ್ಧಿ ನಿಮ್ಗೆ ಯಾಕೆ ಬಂತು ಬುದ್ಧಿ? ಲೇ ಮಂಗ್ಯ, ಖರೇನೆ ಸಾಯೋದಲ್ಲೂ ಊರವ್ರ ಕಣ್ ಮುಂದೆ ನೀ ಸಾಯ್ತಿ, ಆ ಅಪರಾಧ ನಾರಾಯಣ ಸ್ವಾಮಿ ಮೇಲೆ ಹಾಕ್ತೀವಿ. ನಾ ಅವ್ರನ್ನ ಅರೆಸ್ಟ್ ಮಾಡ್ತೇನೆ, ಆಮೇಲೆ ರಂಗರಾಜ್ ಸಾಹೇಬ್ರಿಗೆ ನೋ ಅಪೋಜಿಷನ್, ಅವಾಗ ರಂಗರಾಜ್ ಸಾಹೇಬ್ರು ಆರಾಮಾಗಿ ಗೆಲ್ತಾರು. ಹೆಂಗೈತೆ ಐಡಿಯಾ? ಓ ಹಂಗೆ. ಎಲ್ರು ಏನಂತೀರಿ, ಹೆಂಗೈತೆ ಐಡಿಯಾ? ವೆರಿ ಗುಡ್ ಐಡಿಯಾ. ನೀವ್ ಹೇಳಿದ್ದೇನೋ ಸರಿ ಸಾಹೇಬ್ರೆ, ಆದ್ರೆ ನಿಮ್ ಪ್ಲಾನ್ ಸಕ್ಸಸ್ ಆಗ್ತದ? ಯಾಕಾಗೋದಿಲ್ರಿ ರೆಡ್ಡಿ, ಬೆಳಕಾಗೋದ್ರೊಳಗೆ ನೀ ಊರ್ ಬಿಟ್ಟೆ ಯಾರ ಕಣ್ಗೂ ಬೀಳ್ದಂಗ ಹೋಗ್ಬಿಡು. ನಿನಗೆ ಎಷ್ಟು ರೊಕ್ಕ ಬೇಕು ಹೇಳು, ನಾ ಸಾಹೇಬ್ರು ಹೇಳ್ಕೊಡಿಸ್ತೇನೆ. ನಿನ್ ಹೆಂಡತಿ ಎಷ್ಟು ರೊಕ್ಕ ಬೇಕು ಹೇಳು, ನಾ ಸಾಹೇಬ್ರು ಹೇಳಿ ಎಮ್ಮ ಮಾಡಿಸ್ತೇನೆ. ಆತಿಲ್ಲ ಏನು ಖರೆ, ನಾರಾಯಣ ಸ್ವಾಮಿ ಕೊಲೆ ಆರೋಪ ಇವನ್ ಮೇಲ್ ಹೆಂಗ್ ಹಾಕ್ತೀರಿ? ಅದ ಐಡಿಯಾ ಬರಾಕತೈತ್ರಿ. ಹಾ, ನಿನ್ನೆ ಲಾರಿ ಡ್ರೈವರ್ ಜೋಸಫ್ ಹಾರ್ಟ್ ಅಟ್ಯಾಕ್ ಸತ್ತಲ್ರಿ, ಅವನ್ ಬಾಡಿ ಸಮಾಧಿ ಮಾಡಿರ್ತಾರೆ. ಅವನೊಳಗ ಸ್ವಲ್ಪ ನಮ್ ರೆಡ್ಡಿ ಇದ್ದಂಗದನ್ರಿ. ಅವನ್ ಬಾಡಿನ ನಮ್ ರೆಡ್ಡಿ ಬಾಡಿ ಅಂತ ಹೇಳಿ ಊರ್ ಮಂದಿ ನಂಬಸೋದು. ಹೆಂಗೈತ್ರಿ ಐಡಿಯಾ? ಮುಖ ಬೇರೆ ಇರ್ತಾರೆ ಸಾಹೇಬ್ರೇ. ವೆರಿ ಸಿಂಪಲ್ ರೀ, ಹೆಣ್ಣದ ಕೈ ಮ್ಯಾಗ ಭೀಮಾ ರೆಡ್ಡಿ ಹೆಂಡತಿ ಕೈಯಿಂದ ಭೀಮಾ ರೆಡ್ಡಿ ಅಂತ ಅಚ್ಚ ಹಾಕ್ಸೋದ್ರಿ. ರುಂಡ ಕತ್ತರಿಸೆ ಒಂದ್ ಕಡೆ ಹಾಕೋದ್ರಿ, ದೇಹನ ಇನ್ನೊಂದ್ ಕಡೆ ಒಗೆಯೋದ್ರಿ. ಭೀಮಾ ರೆಡ್ಡಿ ಹೆಂಡತಿ ಇಟ್ಕೊಂಡ ಆ ಹೆಣ ಭೀಮಾ ರೆಡ್ಡಿದೆ ಅಂತ ಊರ್ ಮಂದಿ ನಂಬಸೋದ್ರಿ. ಏನಂತೀರಿ? ಹೊಸ ಎಸ್ಐಕ್ಕೆ ಗೊತ್ತಾಗ್ಬಿಟ್ರೆ. ಹಾ, ಎಲ್ಲಾರಿಗೂ ದಾರಿ ತಪ್ಪಸಾಕ ಡಾಕ್ಟರ್ ಲೋಕಾಪಿನ ಉಪಯೋಗಿಸ್ಕೋಬೇಕ್ರಿ. ಬರ್ರಿ, ತಡ ಮಾಡಂಗಿಲ್ಲ, ಕೆಲ್ಸ ಬೆಳಕ್ ಹರಿಯೋದ್ರೊಳಗೆ ಮುಗಿಸ್ಬೇಕ್ರಿ. ಆಮೇಲೆ ದೊಡ್ಡ ಸಾಹೇಬ್ರು ಸೂರ್ಯರಾವ್ ಪ್ಲಾನ್ ಪ್ರಕಾರ ನಾವೆಲ್ಲ ಕ್ರಿಶ್ಚಿಯನ್ ಸ್ಮಶಾನಕ್ಕೆ ಹೋದ್ವಿ. ಒಂದ್ ನಿಮಿಷ ಇರೋ. ಹೇಳೋ. ಸೂರ್ಯರಾವ್ ಹೇಳ್ಕೊಟ್ಟಂಗ್ ಮಾಡಿದ್ವಿ ಅಷ್ಟೇ. ನಾವೆಲ್ಲ ಸೇರಿ ಈ ತರ ಕೊಲೆ ನಾಟಕ ಆಡಕ್ಕೆ ಪ್ಲಾನ್ ಮಾಡಿದ್ದೆ. ನಿಮ್ ಮಾವ ಸೂರ್ಯರಾವ್ ಅವರು, ನಮ್ದೇನು ತಪ್ಪಿಲ್ಲ. ಖತರ್ನಾಕ್ ಗಳ. ಅವ್ರು ಹೇಳ್ದಂಗೆ ಈ ಊರ್ ಬಿಟ್ಟು ದೂರ ಹೋಗಿ ನಾನ್ ತಲೆ ಮರ್ಸ್ಕೊಂಡ್ಬಿಟ್ಟೆ. ಇದ್ರಾಗ ನಂದೇನು ತಪ್ಪಿಲ್ಲ ಬಿಟ್ಬಿಡಿ ಬುದ್ಧಿ. ಅಂದಾಸೆಗೆ ಮಂಟಿನ ಕೆಲ್ಸ ಮಾಡ್ಬಿಟ್ವಿ, ದಯವಿಟ್ಟು ಸಂಸ್ಬಿಡಿ. ನೀವಿಬ್ರು ನಾನ್ ಹೇಳೋ ಹಾಗೆ ಮಾಡಿದ್ರೆ, ಕೇಸಲ್ಲಿ ಅಪ್ರೂವರ್ ಆದ್ರೆ ನಿಮ್ಮಿಬ್ರಿಗೂ ಶಿಕ್ಷೆ ಕಡಿಮೆ ಆಗೋ ಹಾಗೆ ಮಾಡ್ತೀನಿ. ಏನು ಆ ಬುದ್ಧಿ? ಆಯ್ತು ಬುದ್ಧಿ. ಪ್ರಿಯಾ, ಪ್ರಿಯಾ, ಪ್ರಿಯಾ,
ಮಾವಾ ಮಾವಾ ಅಯ್ಯೋ ಯಾಕ್ರಿ ಯಾಕೆ ಹೀಗೆ ಕೂಕೋತಿದ್ದೀರಾ ಏನಾಯ್ತು ಅದೆಲ್ಲ ಆಮೇಲೆ ವಿಷಯ ಮೊದಲು ನಿಮ್ಮಪ್ಪ ಎಲ್ಲಿದ್ದಾನೆ ಹೇಳು ಆ ಮೋಸಗಾರನ ಭ್ರಷ್ಟನ್ನ ಮೊದಲು ಅರೆಸ್ಟ್ ಮಾಡಬೇಕು ಹಲೋ ಸ್ವಲ್ಪ ನಾಲಿಗೆ ಮೇಲೆ ಹಿಡ್ತಾ ಇರಲಿ ಮೋಸ್ಟ್ ಸ್ಟ್ರಿಕ್ಟ್ ಅಂಡ್ ಡಿಸಿಪ್ಲಿನ್ಡ್ ಆಗಿರೋ ನಮ್ಮಪ್ಪನ ಮೇಲೆ ಏನು ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ ಎವಿಡೆನ್ಸ್ ಇಲ್ಲದೆ ನಾನೇನು ಮಾತಾಡಲ್ಲ ಎಲ್ಲಿ ನಿಮ್ಮಪ್ಪ ಅಳಿದ್ರ ಯಾಕೆ ಹಿಂಗೆ ಮಾಡ್ತಾರೆ ಏನ ಟೆನ್ಷನ್ ಇದ್ರ ಕುಂದ್ಕೋ ಮಾತಾಡೋನ್ ಬರ್ರಿ ಕೂತ್ಕೊಳ್ಳೋದಕ್ಕಲ್ಲ ನಾನು ಬಂದಿರೋದು ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ ಅರೆಸ್ಟ್ ಮಾಡಕ್ಕೆ ನನ್ನ ಏನ್ ಜೋಕ್ ಮಾಡತ್ತೀರಿ ಜೋಕ್ ಎಲ್ಲ ಮಾಡೋದಕ್ಕೆ ನನಗೆ ಪುರ್ಸೋತಿಲ್ಲ ನಿಮ್ ಪಿತೂರಿಯಿಂದ 2 ವರ್ಷದಿಂದ ಜೈಲ್ ಸೇರಿರೋ ಅಪರಾಧಿಗಳನ್ನೆಲ್ಲ ಬಿಡಿಸ್ಬೇಕಾಗಿದೆ ಏನಪ್ಪ ಇವ್ರು ಹೇಳ್ತಿರೋದು ಹುಚ್ಚುಚ್ಚಾಗಿ ಆಡ್ತಿದ್ದಾರೆ ಇವ್ರು ಹೇಳ್ತಿರೋದೆಲ್ಲ ನಿಜನಾ ನೋಡ್ ಪ್ರಿಯಾ ನೀನು ಗರ್ಭಿಣಿ ಹೆಂಗ್ಸ ಹೆಚ್ಚಿಗೆ ತ್ರಾಸ ಮಾಡ್ಕೋಬೇಡ ಆರಾಮ್ ಮಾಡು ಅಳೇಂದ್ರ ಅದೇನ್ ವಿಷಯ ಆಯ್ತು ನಾ ಹೊರಗೆ ಮಾತಾಡೋಣ ಬರ್ರಿ ಇಲ್ಲಪ್ಪ ಅದ್ ಏನ್ ವಿಷಯ ಅಂತ ನನಗೆ ಗೊತ್ತಾಗ್ಲೇಬೇಕು ದೇವ್ರಂತ ನಿಮ್ ಮೇಲೆ ಆರೋಪ ಹೊರಿಸ್ತಿದ್ದಾರೆ ಅಷ್ಟು ಸುಲಭವಾಗಿ ನಿಮ್ ತೇಜವಧೆ ಮಾಡೋದಕ್ಕೆ ನಾನು ಬಿಡಲ್ಲ ನೋಡಿ ಅದ್ ಏನು ವಿಷಯ ಅಂತ ನನಗೆ ಗೊತ್ತಾಗ್ಲೇಬೇಕು ನೋಡ್ ಮಗಳ ನೀಗ ಆಗ್ಲೇ ಹೇಳಿದೇನೆ ನೀ ಗರ್ಭಿಣಿ ಹೆಂಗ್ಸ ನೀ ಎಮೋಷನ್ ಬಸ್ಟ್ ಆಗ್ಬಾರ್ದ ನಥಿಂಗ್ ಡೂಯಿಂಗ್ ನನಗೆ ವಿಷಯ ಏನು ಅಂತ ಈಗ್ಲೇ ಗೊತ್ತಾಗ್ಬೇಕು ಆಯ್ತು ಸಮಾಧಾನ ಮಾಡ್ಕೋ ಏನಂತ ಹೇಳ್ತೀನಿ ಆ ಭೀಮಾರೆಡ್ಡಿ ಕೊಲೆ ಪ್ರಕರಣದಲ್ಲಿ 3 ಜನ ಜೈಲ್ ಸೇರಿದ್ರು ಗೊತ್ತು ತಾನೇ ನಿನಗೆ ಗೊತ್ತು ಅದಕ್ಕೆ ನಿಮ್ಗೆ ಅವಾರ್ಡು ಬಂದಿತ್ತಲ್ಲ ಆ ಪೇಪರ್ ಕಟಿಂಗ್ಸ್ ನಾನೇ ಕಲೆಕ್ಟ್ ಮಾಡಿಟ್ಟಿದ್ದೀನಿ ಅದೇ ಕೇಸು ಆ ಭೀಮಾರೆಡ್ಡಿ ಅನ್ನೋ ರೌಡಿ ಕೊಲೆನೇ ಆಗಿಲ್ಲ ಅವನಿನ್ನೂ ಬದುಕೇ ಇದ್ದಾನೆ ಆದ್ರೆ ನಿಮ್ಮಪ್ಪಂಗ್ ಲಂಚ ಕೊಟ್ಟಿರೋ ಆ ರಂಗರಾಜನ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ಬೇಕು ಅಂತ ಭೀಮಾರೆಡ್ಡಿನ ಅಜ್ಞಾತವಾಸಕ್ಕೆ ಕಳಿಸಿದ್ದಾರೆ ಸುಳ್ಳು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅದ್ರ ಜೊತೆಗೆ ನನ್ನನ್ನು ಮಿಸ್ಲೀಡ್ ಮಾಡಿದ್ದಾರೆ ನಾನೇ ಆ ನಾರಾಯಣ ಸ್ವಾಮಿನ ಮತ್ತೆ ಅವನ ಚೇಲಾಗಳನ್ನ ಜೈಲಿಗೆ ಕಳ್ಸೋ ಹಾಗೆ ಪಿತೂರಿ ಮಾಡಿದ್ದಾರೆ ಇದು ಮೋಸ ವಂಚನೆ ಭ್ರಷ್ಟತೆ ಅಲ್ವಾ ಏನಪ್ಪ ಇವ್ರು ಹೇಳ್ತಿರೋದು ನೋಡವ್ವ ಬಾಯಿ ಬಂದಾಗ ಏನ್ ಬೇಕಾದ್ರೆ ಹೇಳ್ಬೋದು ಭೀಮಾರೆಡ್ಡಿ ಸತ್ತ ಮಣ್ಣಾಗಿರೋ ವಿಷಯ ಆ ಊರಿಗೆಲ್ಲ ಗೊತ್ತೈತೆ ಈಗ ಅದು ಇದು ಅಂತ ಕತಿ ಕಟ್ಟು ಹೇಳಿದ್ರ ಮಿಸ್ಟರ್ ವಸಂತ್ ಯು ಆರ್ ಕ್ರಾಸಿಂಗ್ ದ ಲಿಮಿಟ್ ಮಿಸ್ಟರ್ ಸೂರ್ಯರಾವ್ ಹೋಲ್ಡ್ ಆನ್ ಹೋಲ್ಡ್ ಆನ್ ನನ್ನನ್ನ ಹೆದರಿಸಿ ಬಾಯಿ ಮುಚ್ಚಿಸೋ ಪ್ರಯತ್ನ ಮಾಡಬೇಡಿ ಪ್ರಿಯಾ ನನ್ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಲ್ವಾ ಇರು ಆ ಭೀಮಾರೆಡ್ಡಿ ಕನ್ಫೆಷನ್ ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ ಆದ್ರೆ ನಿಮ್ಮಪ್ಪ ನನ್ನ ತಡಿಬಾರ್ದು ನಮ್ಮಪ್ಪ ಯಾಕ್ರಿ ತಡಿತಾರೆ ಮೊದಲು ವಿಡಿಯೋ ತೋರಿಸಿ ಆಯ್ತು ಮನ್ಸ್ ಗಟ್ಟಿ ಮಾಡ್ಕೋ ನೋಡು ಅರೇಂದ್ರೆ ಇದೆಲ್ಲ ನೀವು ಸುಮ್ನೆ ಇರಿಪ್ಪ ನಮ್ದೇನು ತಪ್ಪಿಲ್ಲ ಸೂರ್ಯರಾವ್ ಹೇಳ್ಕೊಟ್ಟಂಗ್ ಮಾಡಿದ್ವಿ ಅಷ್ಟೇ ಜೋಸೆಫ್ ಹೆಣತ್ತಲೆನ ಮಚ್ಚಿಂದ ಕತ್ತರ್ಸ ಕೇಳಿದ್ರು ಹೆಣತ್ತಲೆನ ನಾನೇ ಕತ್ತರಿಸ್ದೆ ಸೂರ್ಯರಾವ್ ಅವರೇ ಮೊದಲು ಪ್ಲಾನ್ ಮಾಡಿ ನಾನು ಸತ್ತಂಗ್ ನಾಟಕ ಆಡಕ್ಕೆ ಹೇಳಿದ್ರು ನಿಮ್ಮನ್ನ ದಾರಿ ತಪ್ಪಿಸಕ್ಕೆ ಡಾಕ್ಟರ್ ಲೋಕಾಭಿ ಅವ್ರನ್ನೂ ಬಳಸ್ಕೊಂಡ್ರು ಅವರೇ ನಿಂತು ಸುಳ್ಳು ಸಾಕ್ಷಿಗಳನ್ನ ರೆಡಿ ಮಾಡಿ ನಿಮ್ಮ ಮೂಲಕ ನಾರಾಯಣ ಸ್ವಾಮಿ ಅವ್ರನ್ನ ಅರೆಸ್ಟು ಮಾಡಿಸಿದ್ರು ನನ್ನ ಕೊಲೆ ನಾಟಕ ಆಡಿಸಿ ನಾರಾಯಣ ಸ್ವಾಮಿನ ಜೈಲಿಗೆ ಕಳಿಸಿ ನಮ್ಮ ದಣಿ ರಂಗರಾಜಪ್ಪ ಎಲೆಕ್ಷನಲ್ಲಿ ಗೆಲ್ಲಂಗೆ ಪ್ಲಾನ್ ಮಾಡಿದ್ದೆ ನಿಮ್ಮ ಮಾವ ಸೂರ್ಯರಾವ್ ಅವರು ಅವ್ರು ಯಾಕೆ ಸ್ಟಾಪ್ ಮಾಡಬೇಕು ಯಾಕೆ ನಿಮ್ಮ ಬಣ್ಣ ಎಲ್ಲ ಬಯಲಾಯ್ತು ಅಂತಾನ ಅಮ್ಮ ಅಂತೂ ಇಲ್ಲ ಚಿಕ್ಕಂದಿಂದನೂ ನಿಮ್ಮನ್ನೇ ಆದರ್ಶವಾಗಿಟ್ಕೊಂಡು ಬೆಳೆದೆ ಬುದ್ಧಿ ಬಂದ್ಮೇಲೂ ಅಷ್ಟೇ ಯಾವ ಫಿಲ್ಮ್ ಸ್ಟಾರು ರಾಕ್ ಸ್ಟಾರು ಸಿಂಗಿಂಗ್ ಸ್ಟಾರು ಟಿವಿ ಸ್ಟಾರು ಯಾರ ಪೋಸ್ಟರ್ಸ್ನೂ ನನ್ನ ರೂಮಲ್ಲಿ ಹಾಕ್ಕೊಂಡಿರಲಿಲ್ಲ ನಿಮಗೆ ಪೊಲೀಸ್ ಇಲಾಖೆಯಲ್ಲಿ ಪ್ರಶಸ್ತಿ ಮನ್ನಣೆ ಸಿಕ್ಕಿದಾಗ ನನಗೆ ಸಿಕ್ಕಷ್ಟು ಸಂಭ್ರಮ ಪಟ್ಟೆ ನಿಮ್ಮ ಪ್ರೆಸ್ ಕಟಿಂಗ್ಸ್ನ ನನ್ನ ರೂಮ್ ತುಂಬಾ ಅಂಟಿಸ್ಕೊಂಡು ಸಂತೋಷ ಪಟ್ಟೆ ಆದ್ರೆ ಹಣಕ್ಕಾಗಿ ನೀವು ಈ ಲೆವೆಲ್ಗೆ ಇಳಿತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಈಗ ಇವ್ರು ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ನಾಳೆ ಬೆಳಗಾಗೋದ್ರಲ್ಲಿ ಎಲ್ಲ ಪೇಪರು ಟಿವಿಯಲ್ಲಿ ನಿಮ್ಮ ಮೋಸದ ವಿಷಯನೇ ಬರುತ್ತೆ ನನ್ ಜನಕ್ಕೆ ಹೇಗ್ ಮುಖ ತೋರಿಸ್ಲಿ ನೀವ್ ನನ್ನ ತಂದೆ ಅಂತ ನಾನು ಹೇಗ್ ಹೇಳಿ ನಿನ್ಗೇನಾಗಿಲ್ಲಲ್ಲ
ಏನಾಯ್ತಪ್ಪ ಯಾಕೆ ಕೂಕೊಂಡ್ರಿ? ಏನು ಕೆಟ್ಕನ್ಸಮ್ಮ ಪುಟಿ, ನಿನಗೇನಾಗಿಲ್ಲಲ್ಲ? ಇಲ್ಲಪ್ಪ, ಯಾಕೆ ನನ್ನ ಹೆಸರು ಕೂಗಿದ್ರಿ? ಅದೇನು ಕೆಟ್ಕನ್ಸಮ್ಮ, ನಿನಗೆ ಮಗುಗೆ ಅದೇನೋ ಆದಂಗಿತ್ತು, ಅದೇನೋ ತುಂಬಾ ಕೆಟ್ಟದಾಗಿತ್ತಮ್ಮ, ನಿನಗೇನಾಗಿಲ್ಲಲ್ಲ. ನಿಮ್ಮ ಮಾರಲ್ ಸಪೋರ್ಟ್ ಇರ್ಬೇಕಾದ್ರೆ ನನ್ಗೇನಪ್ಪ ಆಗುತ್ತೆ? ನೀವ್ ಯಾಕೆ ಸುಮ್ನೆ ನನ್ ಮಗು ಬಗ್ಗೆ ಯೋಚನೆ ಮಾಡ್ತೀರಾ? ನೀವ್ ಡಿಸ್ಟರ್ಬ್ ಆಗಿದ್ದೀರಾ ಅನ್ಸುತ್ತೆ. ನಾನ್ ಕಾಫಿ ತಂದು ಕೊಡ್ತೀನಿ, ನೀವ್ ರೆಸ್ಟ್ ತಗೊಳ್ಳಿ. ಯಾಕೆ ಮಿಸ್ಟರ್ ಸೂರ್ಯರಾವ್ ಹೆಣ್ಮಕ್ಳ ತರ ಕರ್ಚೀಫಲ್ ಮುಖ ಒರೆಸ್ಕೊಳ್ತಾ ಇದ್ದೀರಾ? ಯಾಕೆ ಭಯ ಆಗ್ತದ್ಯಾ? ವಸಂತ್, ವಸಂತ್, ವಸಂತ್ ಪ್ರೇಮೆ, ನನಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತು, ಬರಬಾರ್ದಾಗಿತ್ತು. ಏನ್ದು ರೇ, ಸದಾಶಿವ ನಗರ್ ಅಲ್ಲಿ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ, ಅದು ಯಾವಾಗ ಮಾಡ್ಕೊಡ್ತೀರಾ? ಸೆಷನ್ ಮುಗಿಲಿಚಿನ್ನು ಮಾಡ್ಕೊಡ್ತೀನಿ. ಸೋ ಸ್ವೀಟ್ ಮಿಸ್ಟರ್ ರಂಗರಾಜು. ಏನಪ್ಪ ಎಲ್ಲಂದ್ರೆ ಎಲ್ಲಿ, ಹೇಗಂದ್ರೆ ಹೇಗೆ ಈ ತರ ನುಗ್ಗಬಹುದಾ? ಬರೀ ನುಗ್ಗೋದೆ ಅಲ್ಲ ಮಿಸ್ಟರ್ ರಂಗರಾಜು, ನಿಮ್ನ ಅರೆಸ್ಟ್ ಮಾಡ್ಬೋದು. ನಾನು MLA, ಜನಪ್ರತಿನಿಧಿ, ಗೊತ್ತಿರ್ಬೇಕು. ಕಾನೂನು ಮುಂದೆ ಯಾವ MLA MP ಬೇಳೆ ಬೈಯಲ್ಲ. ಅದ್ ಸರಿ, ನನ್ನ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡ್ಬೇಕು ಅಂತ ಬಂದಿದ್ದೀರಾ? ಭೀಮಾರೆಡ್ಡಿ ಕೊಲೆ ಪ್ರಕರಣದಲ್ಲಿ. ಭೀಮಾರೆಡ್ಡಿ ಸತ್ತ ಆಗ್ಲೇ 2 ವರ್ಷ ಆಗಿದೆ. ಆ ಸತ್ತ ಭೀಮಾರೆಡ್ಡಿ ಎದ್ದು ಬಂದಿದ್ದಾನೆ, ನಿಮ್ ಬಂಡವಾಳನೆಲ್ಲ ಬಯಲ್ ಮಾಡಿದ್ದಾನೆ. ಯು ಆರ್ ಅಂಡರ್ ಅರೆಸ್ಟ್ ಮಿಸ್ಟರ್ ರಂಗರಾಜ್. ಏನ್ರಿ ಇದು, ಮಧ್ಯರಾತ್ರಿ ಬಂದಿದ್ದೀರಾ? ಒಂದ್ ವಾರದಿಂದ ನಿಮಗ್ ಫೋನ್ ಮಾಡ್ತಿದ್ದೀನಿ, ಡಿಸ್ಕನೆಕ್ಟ್ ಮಾಡ್ತೀರಾ ಇಲ್ಲ ನಾಟ್ ರೀಚಬಲ್ ಬರುತ್ತೆ. ಅಪ್ಪ ಕೂಡ ನಿಮಗ್ ಕಾಲ್ ಮಾಡಿದ್ರು, ನೀವ್ ರಿಪ್ಲೈನೇ ಮಾಡಿಲ್ಲ. ಏನ್ರಿ ವಿಷಯ? ಇವಾಗ ನಿಮ್ ತಂದೆ ಎಲ್ಲಿದ್ದಾರೆ? ರೂಮಲ್ಲಿ ಮಲಗಿದ್ದಾರೆ. ಯಾಕೋ ನಿನ್ನೆಯಿಂದ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ಏನು ಅಂತ ಕೇಳಿದ್ರೆ ಏನು ಹೇಳ್ತಾನೆ ಇಲ್ಲ. ಅವ್ರು ಇವಾಗ ಏನು ಹೇಳೋ ಸ್ಥಿತಿಯಲ್ಲಿ ಇಲ್ಲ ಬಿಡು. ಅಂದ್ರೆ ಮನ್ಸ್ ಗಟ್ಟಿ ಮಾಡ್ಕೋ, ನಾನು ನೀನು ಈ ಸಮಾಜ ಅನ್ಕೊಂಡಿರುವಷ್ಟು ಪ್ರಾಮಾಣಿಕ ಅಧಿಕಾರಿ ಅಲ್ಲ ನಿಮ್ಮಪ್ಪ. ಅವ್ರು ಮಾಡಿರೋ ಕುತಂತ್ರದಿಂದ 3 ಜನ ನಿರಪರಾಧಿಗಳು ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ನಾಳೆಯಿಂದ 3 ದಿನ ಕೋರ್ಟ್ ರಜೆ ಇದೆ, ಹಾಗಾಗಿ ಈಗಲೇ ನಾನು ಅವ್ರನ್ನ ಅರೆಸ್ಟ್ ಮಾಡಿ ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಏನು ಈ ತರ ಶಾಕ್ ಕೊಡ್ತಿದ್ದೀರಾ? ಪ್ಲೀಸ್ ಪ್ರಿಯಾ, ನೀನ್ ವಿದ್ಯಾವಂತೆ, ನನ್ನ ಕೆಲಸಕ್ಕೆ ಅಡ್ಡಿ ಬರಬೇಡ. ಐ ಹ್ಯಾವ್ ಟು ಅರೆಸ್ಟ್ ಯುವರ್ ಫಾದರ್ ರೈಟ್ ನೌ. ಮಲ್ಕೊಂಡಿರೋದ್ ನೋಡು ತಿಮ್ರಂಗ ಅಂತ. ಅಪ್ಪನ ಬಾಯಲ್ಲಿ ನೊರೆ ಬರ್ತಿದೆ. ಅಪ್ಪ, ಅಪ್ಪ, ಅಯ್ಯೋ, ಅಪ್ಪ ವಿಷ ಕುಡಿದ್ಬಿಟ್ಟಿದ್ದಾರೆ. ಓ ಗಾಡ್, ವೆರಿ ಸ್ಯಾಡ್. ಮಹಾನ್ ಸ್ವಾಭಿಮಾನಿ, ನಾನು ಮಾಡಿರೋ ರೀಇನ್ವೆಸ್ಟಿಗೇಷನ್ ಬಗ್ಗೆ ಗೊತ್ತಾಗಿರ್ಬೇಕು, ಅದಕ್ಕೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಪ್ರಿಯಾ, ನೀನ್ ಹೋಗಿ ಬೇಗ ಸೋಪ್ ವಾಟರ್ ತಗೊಂಬ, ಅವ್ರನ್ನ ಹೇಗಾದ್ರೂ ಮಾಡಿ ನಾವು ಉಳಿಸ್ಕೊಳ್ಳೇಬೇಕು, ಆಗಿರೋ ಅನ್ಯಾಯನ ಸರಿಪಡಿಸ್ಲೇಬೇಕು. ಹೋಗು ಬೇಗ. ಏನಪ್ಪ, ಯಾಕಪ್ಪ ಹೀಗ್ ಮಾಡ್ಕೊಳಕ್ ಹೋದೆ? ಯಾಕಪ್ಪ, ಯಾಕಮ್ಮ ನನ್ ಕಾಪಾಡಿದ್ರಿ? ನಿಮಗೆ ಯಾರಿಗೂ ಮುಖ ತೋರಿಸ ಯೋಗ್ಯತೆ ನನಗಿಲ್ಲ, ನನ್ನಿಂದ ಯಾರಿಗೂ ಒಳ್ಳೇದಾಗಲ್ಲ, ಒಳ್ಳೇದಾಗಲ್ಲ. ಮಾವ, ಈಗ್ಲೂ ಕಾಲ ಮಿಂಚಿಲ್ಲ, ನೀವು ಬಂದು ಜಡ್ಜ್ ಮುಂದೆ ಕನ್ಫೆಸ್ ಆದ್ರೆ ಆ 3 ಜನ ನಿರಾಪರಾಧಿಗಳನ್ನ ಜೀವಾವಧಿ ಶಿಕ್ಷೆಯಿಂದ ಬಿಡಿಸಬಹುದು, ನಮ್ಗಾಗಿರೋ ಕಳಂಕನ ತಪ್ಪಿಸಬಹುದು. ಪ್ಲೀಸ್ ಇಲ್ಲ ಅನ್ಬೇಡಿ. ಹೌದಪ್ಪ, ಆಯ್ತಪ್ಪ,
ನಾನ್ ಪ್ರಾಯಶ್ಚಿತ್ತ ರೆಡಿದೀನ್ರಿ. ಟೇಕ್ ಮಿ ದೇರ್. ಪರವಾಗಿಲ್ಲ, ಕೂತ್ಕೊಳ್ಳಿಪ್ಪ, ನಿಮ್ಗೆ ಆರೋಗ್ಯ ಬೇರೆ ಸರಿಗಿಲ್ಲ. ಪ್ಲೀಸ್ ಸಿಟ್ ಡೌನ್. ಮಿಸ್ಟರ್ ಸೂರ್ಯರಾವ್, ನೀವು ಸರ್ವಿಸ್ ಅಲ್ಲಿದ್ದಾಗ ಬಹಳ ಸ್ಟ್ರಿಕ್ಟ್ ಅಂಡ್ ಡಿಸಿಪ್ಲಿನ್ಡ್ ಆಫೀಸರ್ ಆಗಿದ್ರಿ ಅಂತ ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ. ಆದ್ರೆ ನಿಮ್ಮ ಅಳಿಯ ಅವರು ಪ್ರೊಡ್ಯೂಸ್ ಮಾಡಿರೋ ಈ ಫ್ಯಾಕ್ಟ್ಸ್ ನೋಡಿದ್ರೆ ನೀವು ಪ್ರಾಮಾಣಿಕರ ಅಲ್ಲ ಕಣ್ರಿ. ಒಪ್ಕೋತೀನ್ರಿ ಸಾಹೇಬ್ರ, ನನಗೆ ಎರಡು ಮುಖ ಇದ್ದು ರೀ. ಒಂದ ಡಿಪಾರ್ಟ್ಮೆಂಟ್ಗಾಗ್ರಿ, ಇನ್ನೊಂದ ಸಮಾಜಕ್ಕಾಗ್ರಿ. ನನಗೆ ಅನುಕೂಲ ಮಾಡಿಕೊಡೋರ್ಗ ನಾನು ಕಾನೂನು ವಿರುದ್ಧವಾಗಿ ಸಹಾಯ ಮಾಡ್ತಿದ್ನ್ರಿ. ನಿಮ್ಮಂಥ ಅಧಿಕಾರಿಗಳಿಗೆ ಸರ್ಕಾರ ಏನ್ರಿ ಕಮ್ಮಿ ಮಾಡಿದೆ? ಕೈ ತುಂಬಾ ಸಂಬಳ, ಮನೆ, ಕಾರು, ಡ್ರೈವರು, ನೂರೆಂಟು ಭತ್ತಿಗಳು, ಇದೆಷ್ಟು ಸಾಲದು ಅಂತ ಮೈ ಮೇಲಿರೋ ಯೂನಿಫಾರ್ಮ್ ಸ್ಟಿಫ್ ಆಗಿ ಗರಿಗರಿಯಾಗಿ ಇರಲಿ ಅಂತ ಗಂಜಿ ಕಾಸನ್ನು ಸರ್ಕಾರನೇ ಕೊಡುತ್ತೆ. ಆದ್ರೂ ಇನ್ನೂ ಬೇಕು, ಇನ್ನೂ ಬೇಕು ಅನ್ನೋ ದುರಾಸೆ ನಿಮಗಳನ್ನ ಬಿಡದೇ ಇಲ್ವಲ್ರಿ? ನೀವು ಹೇಳೋದು ಕರೆ ಐತ್ರಿ ಸಾಹೇಬ್ರ, ನನಗೂ ಈ ಪ್ರಶ್ನೆ ಇನ್ನೂ ಉತ್ತರ ಸಿಕ್ಕಿಲ್ರಿ. ಅಧಿಕಾರ ಜಾಸ್ತಿ ಆದಂಗಾದಂಗ ಹಣ ಗಳಿಸಾಕ ಸಮಾಜನ ಸಹಾಯ ಮಾಡ್ತಿತ್ರಿ. ನಾವು ಲಂಚ ಬೇಡ ಅಂದ್ರು ಪರಿಸ್ಥಿತಿ ಒತ್ತಡಕ್ಕ ನಾವು ಲಂಚ ತಗೊಳ್ಳೋ ಶುರು ಮಾಡಿಬಿಡ್ತೀವಿ ಸಾಹೇಬ್ರ. ಆಮೇಲೆ ಲಂಚ ತಗೊಳ್ದಿದ್ದ ನನಗೆ ಹೆಚ್ಚಾಗ್ತಿತ್ರಿ. ಅಪ್ಪಿ ತಪ್ಪಿ ಸಿಕ್ಕೊಂಡ್ರ ಹೈಯರ್ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೊಂಡ ಹೊರಗೆ ಬರ್ತೇವ್ರಿ. ಮೇಲಧಿಕಾರಿಗಳು ಸಹಾಯ ಮಾಡ್ತಾರಂತ ಗೊತ್ತಾದ ಮೇಲೆ ಲಂಚ ತಗೊಳಕ ಧೈರ್ಯನೂ ಬರ್ತೈತ್ರಿ. ಲಂಚದ ಮೇಲೆ ಆಸೆನೂ ಜಾಸ್ತಿ ಆಗ್ತಿತ್ರಿ. ನೋ ನೋ, ಐ ಡೋಂಟ್ ಲೈಕ್ ದಿಸ್ ಜಸ್ಟಿಫಿಕೇಶನ್. ನಮ್ಮ ಜನ ಹಣ, ಹೆಂಡ, ಸೀರೆಗೆ ತಮ್ಮ ಓಟುಗಳನ್ನು ಮಾರ್ಕೊಂಡು ಕರಪ್ಟ್ ಆಗ್ತಾರೆ. ಅಂಥ ಓಟುಗಳನ್ನು ತಗೊಂಡು ರಾಜಕಾರಣಿಗಳು ಅಧಿಕಾರಕ್ಕೆ ಬಂದು ಕರಪ್ಟ್ ಆಗ್ತಾರೆ. ಅಂಥ ರಾಜಕಾರಣಿಗಳ ಹೊಟ್ಟೆ ತುಂಬಿಸಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ಅಧಿಕಾರಿಗಳು ಕರಪ್ಟ್ ಆಗ್ತಾ ಹೋಗ್ತಾರೆ. ಅಂಥ ಅಧಿಕಾರಿಗಳನ್ನು ಓಲೈಸ್ತಾ ಕೆಳಹಂತದ ಕಾರ್ಮಿಕರು ಕರಪ್ಟ್ ಆಗ್ತಾ ಹೋಗ್ತಾರೆ. ಹೀಗೆ ದಿವಾನನಿಂದ ಜವಾನನವರೆಗೂ ಪ್ರತಿಯೊಬ್ಬನು ಕರಪ್ಟ್ ಆಗ್ತಾನೆ ಹೋದ್ರೆ ನಮ್ಮ ಈ ಸಮಾಜ ಉದ್ಧಾರ ಆಗೋದು ಯಾವಾಗ್ರಿ? ಮಹಾತ್ಮ ಗಾಂಧೀಜಿ ಅವರು ಕಂಡ ಕನಸಿನ ರಾಮರಾಜ್ಯದ ನಿರ್ಮಾಣ ಆಗೋದು ಯಾವಾಗ್ರಿ? ದುರಾಸೆಯನ್ನ ಬಿಟ್ಟು ಪಾಲಿಗೆ ಬಂದಿದ್ರಲ್ಲಿ ತೃಪ್ತಿ ಪಟ್ಕೊಳ್ಳೋ ಸ್ವಭಾವವನ್ನ ನಾವೆಲ್ಲರೂ ಬೆಳೆಸ್ಕೊಳ್ಳದೆ ಹೋದ್ರೆ ಅಪಾಯ ಕಟ್ಟಿಟ್ಟು ಬುತ್ತಿ ನೆನಪಿಟ್ಕೊಳ್ಳಿ. ಐ ಅಗ್ರಿ ಟು ಸರ್. ನನ್ನ ಕೈಯಿಂದ ಬಹಳ ದೊಡ್ಡ ತಪ್ಪಾಗೈತ್ರಿ. ಆದ್ರೆ ನನ್ನ ಅಳಿಯ ನನ್ನ ಅಪರಾಧಿ ಅಂತ ನಿರೂಪಿಸಿದಕ್ಕ ನಾನು ಹೆಮ್ಮೆ ಪಡ್ತೀನ್ರಿ. ಮಹಾತ್ಮ ಗಾಂಧಿಯವರು ಹೆಂಗಿರಬೇಕು ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿದ್ರಿ. ಆದ್ರೆ ನಾನು ಹೆಂಗಿರಬಾರ್ದು ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿದ್ದೀನ್ರಿ. ನೀವು ಯಾವ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋಕೆ ರೆಡಿ ಇದ್ದೀನ್ರಿ. ಕಾರಣಗಳನ್ನು ಕೊಡ್ತಾ ಕೊಡ್ತಾ ಭ್ರಷ್ಟರಾಗಿದ್ದು ಸಾಕು ಕಣ್ರಿ. ಇನ್ನು ಮುಂದಾದರೂ ಪ್ರಾಮಾಣಿಕರಾಗಿ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳೋಣ.